ವಿಜಯ ಸಂಕಲ್ಪ ಅಭಿಯಾನ. ಈ ಒಂದು ಅಭಿಯಾನದಲ್ಲಿ ಇವತ್ತು ಇಡೀ ನಾಡಿನ ಉದ್ದಾಗಲದಲ್ಲಿ 58,000 ಬೂತಲ್ಲೂ ವಿಜಯ ಸಂಕಲ್ಪ ಅಭಿಯಾನವನ್ನು ಈ ತಿಂಗಳು 21ನೇ ತಾರೀಕಿಂದ 29ನೇ ತಾರೀಕುವರೆಗೂ ಎಲ್ಲರೂ ಕಾರ್ಯಕರ್ತರು ಭಾಗವಹಿಸಿ ಮನೆ ಮನೆಯನ್ನು ತಲುಪಿ ಏನು ನಮ್ಮ ಪಕ್ಷದ ಸಾಧನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳನ್ನು ತಿಳಿಸುವಂಥದ್ದು ಮತ್ತು ಪ್ರತಿಯೊಂದು ಮನೆಗೂ ಕರಪತ್ರವನ್ನು ಕೊಡುವಂಥದ್ದು, ಸ್ಟಿಕ್ಕರ್ ಹಚ್ಚುವಂಥದ್ದು ಮತ್ತು ಗೋಡೆ ಬರಹ ಮತ್ತು ಫಲಾನುಭವಿಗಳಿಗೆ ಮಾತಾಡಿಸಿ ಯಾವ ರೀತಿ ಅವ್ರಿಗೆ ಅನುಕೂಲತೆ ಆಗಿರೋದನ್ನು ಮಾತಾಡಿಸಿ ಅವರ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು. ಹಾಗೆ ನಮ್ಮ ಮನ್ ಕಿ ಬಾತ್ನು ಈ ತಿಂಗಳು 29ನೇ ತಾರೀಕಿದೆ. ಅದರಲ್ಲಿ ಎಲ್ಲರೂ 58,000 ಬೂತಲ್ಲೂ ಮನ್ ಕಿ ಬಾತಲ್ಲಿ ಭಾಗವಹಿಸಬೇಕು. ಸರಳ ಆ್ಯಪನ್ನು ಬಳಕೆಯನ್ನು ಮಾಡಿ ಎಲ್ಲರೂ ಭಾಗವಹಿಸುವಂಥದ್ದಾಗಬೇಕು ಮತ್ತು ಇದರ ಜೊತೆಯಲ್ಲೇ ಪಕ್ಷದ ಸದಸ್ಯರಾಗಬೇಕು. ಸದಸ್ಯರಾಗಲಿಕ್ಕೆ ಒಂದು ಮಿಸ್ ಕಾಲ್ ಕೊಡುವಂಥದ್ದಾಗಬೇಕು. ಅದರ ದೂರವಾಣಿಯನ್ನು ಸಮಸ್ತ ಜನತೆಗೆ ತಿಳಿಸಿ 1 ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು 1 ಕೋಟಿಗಿಂತ ಹೆಚ್ಚಿನ ಸದಸ್ಯರಾಗಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ವಿಜಯ ಸಂಕಲ್ಪ ಅಭಿಯಾನವನ್ನು ಇವತ್ತು ನಾವು ಎಲ್ಲ ಕಡೆ ಆಚರಣೆಯನ್ನು ಮಾಡ್ತಿದ್ವಿ. ಇವತ್ತು ನಮ್ಮ ಸನ್ಮಾನ್ಯ ಅರವಿಂದ್ ಬೆಲ್ಲದವರ ಒಂದು ನಾಯಕತ್ವದಲ್ಲಿ ಇವತ್ತು ಧಾರವಾಡ ಕ್ಷೇತ್ರದಲ್ಲಿ ಇವತ್ತೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದಿದೆ. ಹಾಗೆ ನಮ್ಮ ಜಗದೀಶ್ ಹಿರೇಮನಿಯವರು ಬಂದಿದ್ದಾರೆ, ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮತ್ತು ನಮ್ಮ ನಗರಸಭಾ ಸದಸ್ಯರು ಇದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ನಮ್ಮ ಸಮಸ್ತ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಪ್ರತಿ ನಗರದಲ್ಲೂ ಈ ಕಾರ್ಯ ನಡೆಯುತ್ತೆ ಸರ್? ಪ್ರತಿಯೊಂದು ಬೂತಲ್ಲಿ 58,000 ಬೂತ್ ಇದೆ. ಪ್ರತಿಯೊಂದು ಬೂತಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಜಯ ಸಂಕಲ್ಪ ಅಭಿಯಾನವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ಇದರ ಮೂಲಕ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥದ್ದಾಗ್ತಿದೆ. ಇವತ್ತು ಬುಡಮಟ್ಟದಲ್ಲಿ ಬೇರು ಮಟ್ಟದಲ್ಲಿ ಪಕ್ಷವನ್ನು ಇನ್ನೂ ಉತ್ತಮವಾಗಿ ಸಂಘಟನೆಯನ್ನು ಮಾಡಿ ಇವತ್ತು ಬಹಳ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬ ನಾಗರಿಕನು ವಿಶ್ವಾಸಕ್ಕೆ ತೊಳೆದಂಥದ್ದಾಗುತ್ತೆ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ಹೇಗೆ ಉತ್ತಮವಾಗಿ ಕಾರ್ಯವನ್ನು ಮಾಡಿ ಈ ಜನಪರವಾಗಿ ಕೆಲಸ ಆಗ್ತಿರುವಂಥ ವಿಚಾರಗಳನ್ನು ತಿಳಿಸುವಂಥದ್ದು, ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು, ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರವನ್ನು ಏನು ಬೆಳೆಸಿದೆ, ಜನ ವಿರೋಧಿಯಾಗಿ ಕಾರ್ಯ ಮಾಡಿರುವಂಥ ಕಾಂಗ್ರೆಸ್ ಪಕ್ಷವನ್ನು ಬಯಲಿಗೆ ತರುವಂಥದ್ದು, ಅದರ ಕಾರ್ಯವೈಖರಿಗಳನ್ನು ತಿಳಿಸುವಂಥದ್ದು ಇವೆಲ್ಲವನ್ನು ಸಮಗ್ರವಾಗಿ ಮಾಡುವಂಥದ್ದಾಗಿದೆ. ಇದರ ಜೊತೆಯಲ್ಲೇ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದರು, ಮನೆ ಹಾಳ ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದರು. ಈ ರೀತಿ ಯಾವ ಒಂದು ಲಂಗು ಲಗಾಮಿಲ್ಲದೆ ಮನ ಬಂದಂತೆ ಭಾಷೆ ಬಳಕೆಯನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಸಂಸ್ಕೃತಿ ಇಲ್ಲ, ಆಗ ವೀರೇಂದ್ರ ಪಾಟೀಲ್ ಅವ್ರನ್ನ ಕಡೆಗಣಿಸಿದರು. ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಈ ಮುಂಚೆ ಪಪ್ಪಿ ಅಂತ, ನಾಯಿ ಅಂತ ಕರೆದು, ಈಗ ಮನೆಹಾಳ ಅಂತ ಕರೆದು ಈ ರೀತಿ ಮನ ಬಂದಂತೆ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ಅವರು ಒಂದು ದೊಡ್ಡ ಸಮಾಜ ಇದನ್ನೆಲ್ಲ ಗಮನಿಸ್ತಿದೆ ಅಂತ ಅವ್ರು ಗೊತ್ತಿರಬೇಕು. ಆ ಸಮಾಜ ಇದನ್ನು ನೋಡ್ತಾ ಕೂತ್ಕೊಳ್ಳಲ್ಲ, ಇದಕ್ಕೆ ತಕ್ಕ ಉತ್ತರ ಕೊಡುವಂಥದ್ದು ಮಾಡ್ತಾರೆ, ಹುಷಾರಾಗಿರಬೇಕು. ಇಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಅವ್ರು ಇಷ್ಟ ಬಂದಂಗೆ ಕೊಟ್ಟರೆ ನಾವು ನೋಡ್ತಾ ಕೂತ್ಕೊಳ್ತೀವಿ ಅಂತ ಅನ್ಕೊಳ್ಳೋದು ಬೇಡ. ಇವತ್ತು ಅದಕ್ಕೆ ತಕ್ಕ ಉತ್ತರ ಕೊಡುವಂಥ ಕೆಲಸಗಳು ನಮ್ಮ ಜನರಿಂದನೂ ಆಗುತ್ತೆ. ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಕೊಡಬೇಕಾದ್ರೆ ಹುಷಾರಾಗಿ ಕೊಡುವಂಥದ್ದು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಡವರ ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ ಏನಾದರೂ ತಾವು? ಖಂಡಿತ, ಇವತ್ತು ಪ್ರತಿಯೊಂದು ಶಾಲೆಯಲ್ಲೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ವಿವೇಕ ಅನ್ನುವಂಥ ಯೋಜನೆ ಅಡಿಯಲ್ಲಿ 1,500 ಕೋಟಿಯನ್ನು ನಮ್ಮ ಸರ್ಕಾರದಲ್ಲಿ ಕೊಟ್ಟು ಇವತ್ತು ಪ್ರತಿಯೊಂದು ಶಾಲೆಯಲ್ಲಿ ಏನು ಸೌಕರ್ಯಗಳು ಕೊರತೆ ಇದೆಯೋ ಅದನ್ನು ಅಭಿವೃದ್ಧಿ ಮಾಡುವಂಥದ್ದಾಗ್ತಿದೆ. ಮತ್ತು ಪ್ರಧಾನಮಂತ್ರಿಗಳು ರೈಸ್ ಅಂತ ಅನ್ನುವಂಥ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಇವತ್ತು ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು ಮತ್ತು ಗ್ರಾಮ ಪಂಚಾಯಿತಿ ಶಾಲೆಯ ಯೋಜನೆಯನ್ನು ಸಹ ನಾವು ಅನುಷ್ಠಾನಕ್ಕೆ ತರುವಂಥದ್ದಾಗ್ತಿದೆ. ಅಂಗನವಾಡಿ ಇವತ್ತು 4,000 ಹೊಸದಾಗಿ ಅಂಗನವಾಡಿಯನ್ನು ಪ್ರಾರಂಭವನ್ನು ಮಾಡುವಂಥದ್ದಾಗ್ತಿದೆ. ಈ ರೀತಿ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಿಸುವಂಥದ್ದು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು ಇವೆಲ್ಲವನ್ನು ಒಟ್ಟಾರೆ ಮಾಡಿ ಜನಪರವಾಗಿ ಆರೋಗ್ಯ
ಇವತ್ತು ಆರೋಗ್ಯ ಹೆಚ್ಚಿನ ಆರೋಗ್ಯ ಕೇಂದ್ರಗಳನ್ನು ನಮ್ಮ ಕ್ಲಿನಿಕ್ ಅನ್ನು ಪ್ರಾರಂಭ ಮಾಡುವಂಥದ್ದಾಗ್ತಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಾವಿರಾರು ನೂರಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭ ಮಾಡುವಂಥದ್ದಾಗ್ತಿದೆ. ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭವನ್ನು ನಾನ್ನೂರು, ನಾವು ಉತ್ತರ ಕರ್ನಾಟಕದಲ್ಲೇ ನಾನ್ನೂರಿಗಿಂತ ಹೆಚ್ಚು ಇವತ್ತು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಅಲ್ಲಿ ಆಸ್ಪತ್ರೆ ಮಾದರಿಯಲ್ಲಿ 20 ಬೆಡ್ ಇರುತ್ತೆ. ಈ ರೀತಿ ಆರೋಗ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನು ತರುವಂಥದ್ದು ರಸ್ತೆ, ರೈಲ್ವೆ, ಕುಡಿಯೋ ನೀರು, ಜಲ್ ಜೀವನ್ ಮಿಷನ್, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಕರೆಂಟು, ನೀರು, ಗ್ಯಾಸ್ ಕನೆಕ್ಷನ್, ಈ ರೀತಿ ಎಲ್ಲವನ್ನು ಕೊಟ್ಟು ಜನರಿಗೆ ತಲುಪುವಂಥದ್ದಾಗ್ತಿದೆ. ನಮ್ಮ ಮಾಶಾಸನದಲ್ಲೂ ಹೆಚ್ಚಿಸುವಂಥದ್ದಾಗಿದೆ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರುವಂಥದ್ದಿದೆ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಹೆಚ್ಚಿನ ರಿಸರ್ವೇಷನ್ ಕೊಟ್ಟಿರುವಂಥದ್ದಿದೆ. ಇವತ್ತು 15% ಇಂದ 17% ಮಾಡಿರುವಂಥದ್ದಿದೆ. ಪರಿಶಿಷ್ಟ ಪಂಗಡಕ್ಕೆ 3-7 ಮಾಡಿರುವಂಥದ್ದಿದೆ. ಒಟ್ಟಾರೆ ಹೇಳ್ತಾ ಹೋಗ್ತಾರೆ, ಇಂಥ ನೂರಾರು ಕೆಲಸಗಳನ್ನು ಮಾಡಿರುವಂಥದ್ದಿದೆ. ಮೊನ್ನೆ ತಾನೇನು ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಇಲ್ಲಿ IIT ಸಂಸ್ಥೆಯನ್ನು ಉದ್ಘಾಟನೆಯನ್ನು ಮಾಡಿ ಬಹಳ ದೊಡ್ಡ ಕಾರ್ಯಕ್ರಮ ಆಗಿದೆ. IIT ಈ ಭಾಗದ ಭವಿಷ್ಯವನ್ನೇ ಇನ್ನು ಹೆಚ್ಚಿಸುವಂಥದ್ದಿದೆ, ದೊಡ್ಡ ಶಕ್ತಿ ಆಗುವಂಥದ್ದಿದೆ. IIT ಸಂಸ್ಥೆ ಸಾಧಾರಣ ಸಂಸ್ಥೆ ಅಲ್ಲ, ಈ ಭಾಗದ ಒಂದು ಆಶಾಕಿರಣವಾಗುವಂಥದ್ದಿದೆ. ನಮ್ಮ ಅರವಿಂದ್ ಬೆಲ್ಲೋದವರು, ನಮ್ಮ ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವರು ಅವಿರತವಾಗಿ ಪ್ರಯತ್ನಗಳನ್ನು ಮಾಡಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಇಲ್ಲಿ IIT ಪ್ರಾರಂಭ ಮಾಡಿದ್ದಾರೆ, IIIT ಪ್ರಾರಂಭವನ್ನು ಮಾಡಿದ್ದಾರೆ, ಹೈಯರ್ ಎಜುಕೇಷನ್ ಅಕಾಡೆಮಿ, ಈ ರೀತಿ ಹಲವಾರು ಕೆಲಸಗಳನ್ನು ಮಾಡಿ ಈ ಭಾಗದಲ್ಲಿ ದೊಡ್ಡ ಸಂಚಲನವನ್ನು ಕೈಗಾರಿಕೆನಲ್ಲೂ ಇವತ್ತು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ ಮಾಡಿ ಇವತ್ತೇನು ಜಗದೀಶ್ ಶೆಟ್ಟರ್ ಅವರು ಸಹ ಬಹಳಷ್ಟು ಕನ್ಸರ್ನ್ ಹೊತ್ತು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅನ್ನು ಮಾಡ್ತಿದ್ದಾರೆ. ಈ ಮೂಲಕ ಒಂದು ದೊಡ್ಡ ಮಟ್ಟದ ಬಂಡವಾಳ ಹುಬ್ಳಿ ಧಾರವಾಡ ಭಾಗದಲ್ಲಿ ಆಗುವಂಥದ್ದಾಗುತ್ತೆ, ನಾಡಿನ ಸಮಸ್ತ ಭಾಗದಲ್ಲೂ ಆಗುವಂಥದ್ದಿದೆ. ವಿಶೇಷವಾಗಿ ಹುಬ್ಳಿ ಧಾರವಾಡದಲ್ಲಿ ಕೈಗಾರಿಕೆ ವಲಯ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂಥದ್ದಾಗುತ್ತೆ. ಶ್ರೀಮಾನ್ ಅರವಿಂದ್ ಬೆಲ್ಲದ ಅವರಿಗೆ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ, ಪಕ್ಷಕ್ಕೆ ಅರವಿಂದ್ ಬೆಲ್ಲದ ಅವರಿಗೆ.